हाय हेलो नमस्कार बॉयकॉट हलाल विशेष चर्चा कार्यक्रम के तमगेला प्रीतिय स्वागत नानु अरविंद सेतुराव राज्यदल्लि कळेद 2-3 तिंगळिंद शुरुवागिरतक्कंत धर्म दंगल ಈಗ ಹಲಾಲನ್ನ ಬಾಯ್ಕಾಟ್ ಮಾಡಬೇಕು ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಕೂಗು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಯುಗಾದಿಯ ಮರುದಿನ ಹಿಂದೂಗಳು ಆಚರಿಸುವಂತಹ ವರ್ಷ ದೊಡಕು ಸಾಕಷ್ಟು ಜನ ಮಾಂಸ ಖರೀದಿಯನ್ನು ಮಾಡ್ತಾರೆ. ಆದರೆ ಹಿಂದೂಗಳ ಅಂಗಡಿಯಲ್ಲೇ ಮಾಂಸವನ್ನು ಖರೀದಿ ಮಾಡಿ ಹಲಾಲ್ ಮಾಡಿರ್ತಕ್ಕಂಥ ಮುಸಲ್ಮಾನರ ಅಂಗಡಿಯಲ್ಲಿ ಯಾಕೆ ಖರೀದಿ ಮಾಡ್ತೀರಾ? ಇನ್ಫ್ಯಾಕ್ಟ್ ಹಲಾಲ್ ಅಂತಕ್ಕಂಥದ್ದೇ ಒಂದು ದೊಡ್ಡ ದಂಧೆ. ಕೇವಲ ಪ್ರಾಣಿಯನ್ನು ಕೊಯ್ಯುವುದಕ್ಕೆ ಮಾತ್ರ ಹಲಾಲ್ ಅಂತಕ್ಕಂಥ ಪದ ಬಳಕೆ ಆಗ್ತಾ ಇಲ್ಲ. ಆ ಪದ ಇವಾಗ ಎಲ್ಲ ತನಕ ಅಂದರೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೂ ಹಲಾಲ್ ಅಂತಕ್ಕಂಥದ್ದು ಬಳಕೆ ಆಗ್ತಾ ಇದೆ. ಹಲಾಲ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕಂಪನಿಗಳು ದೊಡ್ಡ ಮಟ್ಟದ ದಂಧೆಯನ್ನು ಮಾಡ್ತಾ ಇವೆ ಅಂತ ಹಿಂದೂ ಪರ ಸಂಘಟನೆಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಬರ್ತಕ್ಕಂಥ ದುಡ್ಡನ್ನು ಇವರು ಭಯೋತ್ಪಾದನೆಗೆ ಬಳಸ್ತಾ ಇದ್ದಾರೆ, ಭಯೋತ್ಪಾದಕರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಬಳಸ್ತಾ ಇದ್ದಾರೆ. ನಮ್ಮಿಂದ ತೆಗೆದುಕೊಂಡ ಹಣ ಕೊನೆಗೆ ನಮಗೆ ತಿರುಗಿ ಬೀಳ್ತಾ ಇದೆ. ಹಾಗಾಗಿ ಹಲಾಲ್ ಅನ್ನುವಂತಹ ಪದವನ್ನೇ ತೆಗೆಯಬೇಕು. ಹಿಂದೂಗಳು ಯಾರೂ ಕೂಡ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬೇಕಾದರೂ ಕೂಡ ಹಲಾಲ್ ಅಂತಕ್ಕಂಥದ್ದನ್ನು ಇದ್ದರೆ ಬಳಕೆ ಮಾಡಬಾರದು ಅಂತಕ್ಕಂಥ ಹಂತಕ್ಕೆ ಈಗ ಬಂದು ಕೂತಿದೆ. ಎಷ್ಟು ವಿಚಾರಗಳಾಯಿತು ನೋಡಿ. ಮೊದಲು ಹಿಜಬ್ಬಿಂದ ಆರಂಭ ಆದಂತಹ ವಿಚಾರ, ಹಿಜಬ್ ಆಯಿತು, ಮುಸ್ಲಿಂ ವ್ಯಾಪಾರಸ್ಥರಿಗೆ ನಿರ್ಬಂಧವನ್ನು ವಿಧಿಸಿದ್ದಾಯಿತು. ಹೀಗೆ ಹತ್ತು ಹಲವು ವಿಚಾರಗಳಲ್ಲಿ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಗೋಡೆಯನ್ನು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಕಟ್ಟುವಂತಹ ಪ್ರಯತ್ನಗಳು ನಡೀತಾ ಇದೆ. ಈಗ ರಾಜಧಾನಿಯಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಹಿಜಬ್ ಬಳಿಕ ಹಲಾಲ್ ಕೋಲಾಹಲ ಜೋರಾಗ್ತಾ ಇದೆ. ರಾಜಧಾನಿ ಮಾತ್ರ ಅಲ್ಲ, ನನ್ನ ಪ್ರಕಾರ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಹಿಜಬ್ನ ನಂತರ ಈಗ ಹಲಾಲ್ ಕೋಲಾಹಲ ಶುರುವಾಗ್ತಾ ಇದೆ. ಯುಗಾದಿ ಹೊಸ್ತಿಲಲ್ಲೇ ಜೋರಾಗ್ತಾ ಇದೆ. ಯಾಕೆಂದರೆ ಯುಗಾದಿ ಮರುದಿನ ವರ್ಷ ದೊಡಕು ಅಂತ ಮಾಡ್ತಾರಲ್ಲ, ಅಲ್ಲಿಗೆ ನೀವು ಹಲಾಲ್ ಮಾಂಸವನ್ನು ಖರೀದಿ ಮಾಡಬೇಡಿ. ಬೆಂಗಳೂರಿನಲ್ಲಿ ಹಲವೆಡೆಯಂತೂ ತೀವ್ರವಾಗ್ತಾ ಇದೆ ಹಲಾಲ್ ಬ್ಯಾನ್ ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ. ಜನಗಳಿಗೆ ತಿಳಿ ಹೇಳ್ತಾ ಇದ್ದಾರೆ, ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಹಲಾಲ್ ಮಾಂಸವನ್ನು ಖರೀದಿ ಮಾಡಬೇಡಿ. ಹಲಾಲ್ ವಿರುದ್ಧ ಜೋರಾಗ್ತಾ ಇದೆ ಜಟ್ಕಾ ಕಟ್ ಮಾಂಸದ ಕೂಗು. ಅಂದರೆ ಹಿಂದೂಗಳು ಮಾಂಸದ ಅಂಗಡಿಯನ್ನು ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಜಟ್ಕಾ ಕಟ್ ಅಂತ ಮಾಡಿರ್ತಾರೆ. ಅಂದರೆ ಒಂದೇ ಏಟಿಗೆ ರುಂಡಾ ಮುಂಡವನ್ನು ಬೇರೆ ಮಾಡ್ತಕ್ಕಂಥದ್ದು, ಒಂದೇ ಸರ್ತಿಗೆ ಪ್ರಾಣ ಹೋಗಿಬಿಡುತ್ತೆ. ಅದನ್ನು ತಗೊಳ್ಳಿ, ಹಿಂದೂಗಳಿಗೆ ಅನುಕೂಲ ಮಾಡಿಕೊಡಿ, ಮುಸಲ್ಮಾನರಿಗೆ ಯಾಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ? ಇವತ್ತೂ ಕೂಡ ತೀವ್ರವಾಗುತ್ತೆ ಈ ಹಲಾಲ್ನ ಹಲ್ಚಲ್. ಇವತ್ತು ಒಂದು ದಿನಕ್ಕೆ ಅಂತ ಅಲ್ಲ, ಯುಗಾದಿ ಮುಗಿಯೋ ತನಕನೂ ಕೂಡ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಹಿಂದೂ ಪರ ಸಂಘಟನೆಯವರು ಹೇಳ್ತಾ ಇರೋದು. ಯಾಕೆ ಹಲಾಲನ್ನು ಯಾಕೆ ತಗೋತೀರಾ? ಮುಸಲ್ಮಾನರು ಹಿಂದೂಗಳ ಅಂಗಡಿಗೆ ಬಂದ್ಬಿಟ್ಟು ಮಾಂಸ ಖರೀದಿ ಮಾಡ್ತಾರಾ? ಮಾಡಿದಾರಾ ಯಾವತ್ತಾದರೂ? ಮಾಡಲ್ಲ. ಅವರೇ ಧರ್ಮ ಗೋಡೆಯನ್ನು ಹಾಕ್ಕೊಂಡಿರಬೇಕಾದ್ರೆ ನಾವು ಅವ್ರ ಹತ್ರ ಹೋಗಿ ವ್ಯಾಪಾರ ಮಾಡೋದು ಯಾಕೆ? ಇದಿವತ್ತಲ್ಲ, ಮೊದಲಿಂದನೂ ಕೂಡ ಮುಸಲ್ಮಾನರು ಹಿಂದೂಗಳ ಅಂಗಡಿಯಲ್ಲಿ ಬಂದು ಮಾಂಸ ಚಿಕನ್ ಮಟನ್ ತಗೊಳ್ಳಲ್ಲ. ಕಾರಣ ಅದು ಹಲಾಲ್ ಮಾಡಿರ್ತಕ್ಕಂಥ ಮಾಂಸ ಅಲ್ಲ ಅಂತಕ್ಕಂಥದ್ದು ಅವ್ರ ನಂಬಿಕೆ. ನಮಗೆ ಇವರು ಆರ್ಥಿಕ ದಿಗ್ಬಂಧನವನ್ನು ಹಾಕಬೇಕಾದರೆ ನಾವು ಯಾಕೆ ಅವರ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಬೇಕು? ಇವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಅವ್ರು ಹೇಳ್ತಾರೆ ಹಲಾಲ್ ಅಂತಕ್ಕಂಥದ್ದೇ ಒಂದು ಆರ್ಥಿಕ ಜಿಹಾದ್. ಹಿಂದೂ ಸಂಘಟನೆಗಳ ವ್ಯಾಖ್ಯಾನ ಇದು. ಹಿಂದೂ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ವಾದವೇ ಬೇರೆ. ಹಲಾಲ್ ಅಂತಕ್ಕಂಥದ್ದು ಹಿಂದೂಗಳ ಮೇಲೆ ಹೇರುವಂತಹ ಆರ್ಥಿಕ ಜಿಹಾದ್. ಈಗ ಜಾತ್ರೆಗಳಲ್ಲಿ ಮುಸಲ್ಮಾನರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಲ್ಲ ಅಂದಾಗ ನಮ್ಮ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಹಾಕ್ತಾ ಇದ್ದಾರೆ ಅಂತ ಏನು ಮಾತನಾಡಿದ್ರಲ್ಲ, ಅದೇ ರೀತಿ ಹಲಾಲ್ ಅನ್ನೋ ಹೆಸರಲ್ಲಿ ದಶಕಗಳಿಂದ ನಮ್ಮ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ವಿಧಿಸ್ತಾ ಇದ್ದಾರೆ ಮುಸಲ್ಮಾನರು. ಹಿಂದೂಗಳಿಗೆ ಆರ್ಥಿಕ ದಿಗ್ಬಂಧನವನ್ನು ಹಾಕಬೇಕು ಅಂದರೆ ಅರ್ಥಾತ್ ಹಿಂದೂಗಳಿಗೆ ಸರಿಯಾದ ವ್ಯಾಪಾರ ಆಗಬಾರದು ಅಂತಲೇ ಅವರ ಲೆಕ್ಕಾಚಾರ. ಸೊ ಹಾಗಾಗಿ ನಾವು ಕೂಡ ಅವರ ಬಳಿ ವ್ಯಾಪಾರವನ್ನು ಮಾಡೋದು ಬೇಡ. ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಅಜಾನ್ಗೋಸ್ಕರ ಮೈಕ್ ಹಾಕ್ಕೊಂಡಿದ್ದಾರೆ, ಮೈಕ್ ಯಾಕೆ ಹಾಕಬೇಕು? ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಸಲಾಂ ಮಂಗಳಾರತಿ ನಡೆಯುತ್ತೆ, ಅದು ಯಾಕೆ ನಡಿಬೇಕು? ಬೇರೆ ಬೇರೆ ಕಡೆ ಅಂದರೆ ಹಿಂದೂ ಧಾರ್ಮಿಕ ದತ್ತಿ ದೇವಸ್ಥಾನಗಳ ಸ್ವತ್ತಿನಲ್ಲಿ ಮುಸಲ್ಮಾನರು ಯಾಕೆ ವ್ಯಾಪಾರ ಮಾಡಬೇಕು? ನಮ್ಮ ದೇವರ ಜಾತ್ರೆಯಲ್ಲಿ ಮುಸಲ್ಮಾನರಿಗೆ ಏನು ಕೆಲಸ? ಹೀಗೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಯಾರೋ ಕೆಲವರ ಸ್ವಾರ್ಥ ಸಾಧನೆಗೆ ಇಲ್ಲಿ ಎಲ್ರಿಗೂ ಕೂಡ ಅನಾನುಕೂಲ ಆಗ್ತಾ ಇದೆಯಾ ಅಂತ. ಹಲಾಲ್ ಅಂತಕ್ಕಂಥದ್ದು ಆರ್ಥಿಕ ಜಿಹಾದ್, ಹಿಂದೂಗಳಿಗೆ ಆರ್ಥಿಕ ದಿಗ್ಬಂಧನ ಹಾಕುವಂತಹ ಪ್ಲ್ಯಾನ್ ಇದು.
ಹಣಕ್ಕಾಗಿ ಹಲಾಲ್ ಸರ್ಟಿಫಿಕೇಟ್ ದಂಧೆ ನಡೀತಾ ಇದೆ. ಅವ್ರು ಹೇಳ್ತಾರೆ ಹಣಕ್ಕಾಗಿ ಹಲಾಲ್ ಸರ್ಟಿಫಿಕೇಟ್, ಕೆಲವೊಂದು ಪ್ರಾಡಕ್ಟ್ಗಳಿಗೆ ಹಲಾಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ, ಅದನ್ನು ಅವರು ಬಾಕ್ಸ್ ಮೇಲೆ ಮುದ್ರಿಸಿದರೆ ಮಾತ್ರ ಮುಸಲ್ಮಾನರು ಖರೀದಿ ಮಾಡ್ತಾರೆ, ಅದೇ ದೊಡ್ಡ ದಂಧೆ ಅಂತ ಇವ್ರು ಹೇಳೋದು. ಭಯೋತ್ಪಾದಕರಿಗೆ ನೆರವಾಗೋದಕ್ಕೆ ಸರ್ಟಿಫಿಕೇಟ್ ದಂಧೆಯನ್ನು ಮಾಡ್ತಾ ಇದ್ದಾರೆ. ಅದು ಏನು, ಸರ್ಟಿಫಿಕೇಟ್ ದಂಧೆಯಲ್ಲಿ ಬೃಹತ್ ಉದ್ದಿಮೆದಾರರೇ ಇದ್ದಾರೆ. ಹಿಂದೂಗಳ ಮೇಲೆ ಹಲಾಲ್ ಬಲವಂತದ ಹೇರಿಕೆ, ಬಲವಂತದ ಹೇರಿಕೆ ಅಂದರೆ ಹಿಂದೂಗಳು ಯಾವುದಾದ್ರೂ ಪ್ರಾಡಕ್ಟನ್ನು ತಯಾರು ಮಾಡಿದರೆ, ಉದಾಹರಣೆಗೆ ಕೆಲವೊಂದು ಪ್ರಾಡಕ್ಟ್ಗಳಿದೆ ನಾನು ಹೇಳ್ತೀನಿ, ಟೂತ್ಪೇಸ್ಟು, ಆಹಾರ ಉತ್ಪನ್ನಗಳು, ಉಪ್ಪಿನಕಾಯಿ, ಜೇನುತುಪ್ಪ, ಸೌಂದರ್ಯವರ್ಧಕ ವಸ್ತುಗಳು, ಡ್ರೈ ಫ್ರೂಟ್ಸು, ಇದನ್ನೇನಾದರೂ ಹಿಂದೂಗಳು ತಯಾರು ಮಾಡಿದ್ರೆ ಅದನ್ನು ಮುಸ್ಲಿಮರು ಖರೀದಿ ಮಾಡಬೇಕು ಅಂದರೆ ಹಲಾಲ್ ಸರ್ಟಿಫಿಕೇಟ್ ಅಂಟಿಸಿರಬೇಕು. ಆ ಹಲಾಲ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ದುಡ್ಡು ಕೊಡಬೇಕು ಸಂಘಟನೆಗಳಿಗೆ, ಅದೇ ಒಂದು ದಂಧೆ. ಅದನ್ನು ಇವರು ಭಯೋತ್ಪಾದನೆಗೆ ಬಳಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಹಿಂದೂಗಳು ಮಾಡ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಹಲಾಲ್ ಬಲವಂತದ ಹೇರಿಕೆ ಆಗ್ತಾ ಇದೆ. ಮುಸ್ಲಿಮರು ಮುಸ್ಲಿಮರೊಂದಿಗೆ ವ್ಯವಹರಿಸಲು ಮಾಡಿರ್ತಕ್ಕಂಥ ಷಡ್ಯಂತ್ರ ಇದು. ಹಲಾಲ್ ಮುಕ್ತ ಕರ್ನಾಟಕವಾಗಬೇಕು ಅಂತಕ್ಕಂಥ ಆಂದೋಲನ ಶುರುವಾಗ್ತಾ ಇದೆ. ಹಲಾಲ್ ಮುಕ್ತ ಯಾವುದರಲ್ಲೂ ಬೇಡ. ಈಗ ಮುಸ್ಲಿಂ ಮಾಂಸದ ಅಂಗಡಿಯಲ್ಲಿ ಮುಸಲ್ಮಾನರು ಹಲಾಲ್ ಮಾಡಿಕೊಂಡಿದ್ದರೆ ಅವರೇ ತಿನ್ನಲಿ, ಅವರೇ ಖರೀದಿ ಮಾಡಲಿ, ನಮ್ಮವ್ರು ಯಾಕೆ ಖರೀದಿ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ. ಹಲಾಲ್ ಸಂಬಂಧಪಟ್ಟ ಹಾಗೆ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಹಲಾಲ್ ಅನ್ನುವಂಥದ್ದು ಮುಸ್ಲಿಮರ ಧಾರ್ಮಿಕ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂಥ ಒಂದು ನೀತಿ ನಿಯಮ ಅಂತ ಹೇಳ್ಬೋದು. ಈಗ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿ ಹಲಾಲ ಮುಕ್ತ ಭಾರತ, ಕರ್ನಾಟಕ ಅಲ್ಲ, ಹಲಾಲ ಮುಕ್ತ ಭಾರತ ಆಗಬೇಕು ಅಂತನ್ನುವಂಥದ್ದು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ನಾವು ತಗೊಳ್ಳಿದ್ದೀವಿ. ಈಗಾಗಲೇ ಆಂದೋಲನ ಪ್ರಾರಂಭ ಆಗಿದೆ, ಚರ್ಚೆ ಪ್ರಾರಂಭ ಆಗಿದೆ, ಜಾಗೃತಿ ಪ್ರಾರಂಭ ಆಗಿದೆ. ಆದರೆ ಇದೊಂದು ಬಹಳ ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಬರೀ ಹಲಾಲ್ ಅನ್ನುವಂಥದ್ದು ಕುರಾನ್ನಲ್ಲಿ ಮಾಂಸದ ಸಂಬಂಧಪಟ್ಟಂತ ಅದನ್ನು ಮಾತ್ರ ಉಲ್ಲೇಖ. ಹೌದು, ಹಲಾಲ್ ಅನ್ನೋದು ಇಸ್ಲಾಂನಲ್ಲಿ ಮೊದಲಿಂದಲೂ ಇತ್ತು. ಆದರೆ ಕಳೆದ ಒಂದೆರಡು ದಶಕಗಳಲ್ಲಿ ಇದನ್ನು ವ್ಯಾಪಕವಾಗಿ ಬಿಸ್ನೆಸ್ ಮಾಡೆಲ್ ಆಗಿ ಡೆವಲಪ್ ಮಾಡ್ತಾ ಹಿಂದೂಗಳೊಂದಿಗೆ ಅಲ್ಲದೆ ನಾನ್ ಮುಸ್ಲಿಮ್ಸ್ ಯಾರೊಂದಿಗೂ ಕೂಡ ಬಿಸ್ನೆಸ್ ಮಾಡಬಾರದು, ಮಾಡಿದ್ರೂ ಕೂಡ ಅದರ ಪ್ರಾಫಿಟ್ ಮ್ಯಾಕ್ಸಿಮಮ್ ಮುಸಲ್ಮಾನರೇ ಉಂಡಬೇಕು ಎನ್ನುವಂಥ ಪ್ರಯತ್ನಕ್ಕೆ ಮೂಲವಾಗಿರುವಂಥದ್ದು ಹಲಾಲ್ ಅಂತ. ಮೊಘಲರು ಹಿಂದೂಗಳಾಗಿರೋದಕ್ಕೆ ನಮಗೆ ಜಜಿಯಾ ಅನ್ನುವಂತ ಟ್ಯಾಕ್ಸ್ ಹಾಕ್ತಿದ್ರಲ್ಲ, ಆ ಟ್ಯಾಕ್ಸ್ನ ಮತ್ತೊಂದು ರೂಪ ಹಲಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಿದು ಹಲಾಲ್? ನನ್ನ ಎರಡನೇ ಪ್ರಶ್ನೆ. ಕುರಾನ್ನ ಸುಮಾರು 56 ಆಯತ್ಗಳಲ್ಲಿ ಹಲಾಲ್ ಉಲ್ಲೇಖ ಬರುತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ 21 ಆಯತ್ಗಳಲ್ಲಿ ಇದನ್ನ ಫುಡ್ಗೆ ಸಂಬಂಧಪಟ್ಟಂತೆ, ಆಹಾರಕ್ಕೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಮಾಂಸಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗುತ್ತೆ. ಹದೀಸ್ನಲ್ಲಂತೂ ನೇರವಾಗಿ ಹೇಳ್ತಾರೆ, ಯಾವ ಊಟ ಹಲಾಲ್ ಅಲ್ವೋ ಅದು ಹರಾಮ್ ಅಂತ. ಹರಾಮ್ ಅಂತಂದ್ರೆ ನಿಷಿದ್ಧವಾಗಿರುವಂತ ಪದಾರ್ಥ, ಹಲಾಲ್ ಅಂತಂದ್ರೆ ಭಗವಂತನಿಗೆ ಸಮರ್ಪಿಸಿರುವಂತ ಪದಾರ್ಥ. ಅನುಮಾನವೇ ಇಲ್ಲ, ಇಷ್ಟೇ ವಿಚಾರಗಳಲ್ಲಿ ಸರಿ. ಹಲಾಲ್ನ ರೂಲ್ ಏನಿದೆ ಅಂತಂದ್ರೆ, ಇವೆಲ್ಲದರ ಕುರಾನ್ ಮತ್ತು ಹದೀಸ್ಗಳ ಪ್ರಕಾರ ಯಾವುದಾದ್ರೂ ಪ್ರಾಣಿಯನ್ನ ಊಟಕ್ಕೆ ಅಂತ ಕೊಲ್ಲೋದಕ್ಕಿಂತ ಮುಂಚೆ ಆ ಪ್ರಾಣಿ ಬದುಕಿದೆ ಅಂತ ಖಚಿತಪಡಿಸಿಕೊಳ್ಬೇಕು. ಸತ್ತ ಪ್ರಾಣಿಯ ಮಾಂಸವನ್ನು ತಿನ್ನುವಂತಿಲ್ಲ ಅಂತ ಹೇಳೋದು ಹಲಾಲ್ನ ಮೊದಲನೇ ಉದ್ದೇಶ. ಎರಡನೇದು, ಹಲಾಲ್ ಮಾಡುವಾಗ ಯಾವ ಪ್ರಾಣಿಯನ್ನು ಕತ್ತರಿಸ್ತೀವೋ ಅದರ ವಿಂಡ್ ಪೈಪ್ ಅನ್ನು ಕತ್ತರಿಸಲಾಗುತ್ತೆ. ಅಲ್ಲಿರುವಂತ ಒಂದು ವೇಯ್ನ್ ಅನ್ನು ಸರಿಯಾಗಿ ಕತ್ತರಿಸಿದ್ರೆ ಅದರಿಂದ ಅಷ್ಟೂ ರಕ್ತ ಹೊರಗೆ ಬರುವವರೆಗೂ ಕಾಯಲಾಗುತ್ತೆ. ಹೊರಗೆ ಬಂದ ಮೇಲೆ ಆನಂತರ ಮಾಂಸವನ್ನು ಪೂರ್ಣ ಪ್ರಮಾಣದಲ್ಲಿ ಕಡಿಯಲಾಗುತ್ತೆ. ಹೀಗೆ ಕತ್ತನ್ನು ಕಡಿಬೇಕಾದ್ರೆ ಬಿಸ್ಮಿಲ್ಲಾಹ್ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು, ಕಲೀಮಾ ಓದಬೇಕು. ಬಿಸ್ಮಿಲ್ಲಾ ಅಂತಂದ್ರೆ ಇನ್ ದ ನೇಮ್ ಆಫ್ ಅಲ್ಲಾ, ಅಲ್ಲಾ ಅನ್ನ ಹೆಸರಿನಲ್ಲಿ. ಕಲೀಮಾ ಅಂತಂದ್ರೆ ಆ ಕಲೀಮಾದಲ್ಲಿ ಹೇಳಲಾಗುತ್ತೆ ಅಲ್ಲಾ ಒಬ್ಬನೇ ದೇವರು. ಮೊಹಮ್ಮದ್ ಪೈಗಂಬರ್ರು, ಅವರ ಪ್ರಾಫೆಟ್, ಅವರ ಪ್ರವಾದಿಗಳು ಅಂತ ಹೇಳುವಂತ ಈ ವಾಕ್ಯವನ್ನು ಹೇಳಿಕೊಂಡೇ ಕಟ್ ಮಾಡಬೇಕು ಅನ್ನೋದು ಈ ಯಾವುದೇ ಒಂದು ವಸ್ತುವನ್ನ ಹಲಾಲ್ ಅಂತ ಹೇಳೋದಕ್ಕೆ ನಿರ್ಧಾರಕ್ಕೆ ಕಾರಣವಾಗುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಯಾರು ನಾನ್ ಮುಸ್ಲಿಮ್ಸ್ ಅವರು ಹಲಾಲ್ ಆಗಿರುವಂತ ಪ್ರಾಡಕ್ಟ್ ಅನ್ನ ತಯಾರು ಮಾಡೋದು ಸಾಧ್ಯವೇ ಇಲ್ಲ ಅಂತ.
ಸುಮ್ಮನೆ ನೇರವಾಗಿ ನೋಡೋದಾದ್ರೆ ನಾವು ಊಟ ಮಾಡಬೇಕಾದ್ರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಅಂತ ಹೇಳ್ಕೊಳ್ಳಲ್ವಾ? ನಾವು ಊಟ ಮಾಡಬೇಕಾದ್ರೆ ದೇವರ ಮಂತ್ರಗಳನ್ನು ಹೇಳ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಲ್ವಾ? ಹಾಗೆ ಮಾಂಸವನ್ನ ಕಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಭಗವಂತನಿಗೆ ಸಮರ್ಪಿಸಿ ತಿನ್ನೋದು ಅಂತ ಹೇಳೋದನ್ನ ನೀವು ಹಲಾಲ್ ಅಂತ ಸುಲಭಕ್ಕೆ ಕರಿಬಹುದು. ಆದ್ರೆ ಹಲಾಲ್ ಅಂದ್ರೆ ಇಷ್ಟೇನಾ? ಈ ಹಲಾಲ್ ಅನ್ನೋದು ಇಷ್ಟು ಸಿಂಪಲ್ ಆಗಿದ್ದು, ನಾನು ಕೂಡ ಪ್ರತಿನಿತ್ಯ ದೇವರ ಪೂಜೆ ಮಾಡಿಯೇ ಊಟ ಮಾಡ್ತೀನಿ, ದೇವರಿಗೆ ಸಮರ್ಪಣೆ ಮಾಡಿಯೇ ಊಟ ಮಾಡ್ತೀನಿ, ಆದ್ರೆ ಅದು ಇಂಡಸ್ಟ್ರಿ ಆಗ್ಲಿಲ್ಲ, ಆದ್ರೆ ಹಲಾಲ್ ಅನ್ನೋದು ಇಂಡಸ್ಟ್ರಿ ಹೇಗಾಯ್ತು? ಇದೊಂದು ರೋಚಕವಾದ ಕಥೆ. ಇದೆಲ್ಲವೂ ಶುರುವಾಗಿದ್ದು ಮಲೇಷಿಯಾದಲ್ಲಿ. 1983 ಮಲೇಷಿಯಾದಲ್ಲಿ ಇಸ್ಲಾಮಿಕ್ ಬ್ಯಾಂಕಿಂಗ್ ಅನ್ನ ವ್ಯಾಪಕವಾಗಿ ಶುರು ಮಾಡಿದ್ರು. ಇಸ್ಲಾಂನಲ್ಲಿ ಒಂದು ನಿಯಮ ಇದೆ, ಏನು ಅಂತಂದ್ರೆ ಕೊಟ್ಟ ದುಡ್ಡಿಗೆ ಬಡ್ಡಿ ತಗೊಳ್ಬಾರ್ದು ಅಂತ. ಹೀಗಾಗಿ ಅವ್ರ ಬ್ಯಾಂಕಿಂಗ್ ಸಿಸ್ಟಮ್ ತುಂಬಾ ಭಿನ್ನವಾಗಿದೆ. ಅದು ಒಂದು ರಿಲಿಜಿಯಸ್ ಕಾನೂನುಗಳ ಆಧಾರದ ಮೇಲೆ ಈ ಬ್ಯಾಂಕಿಂಗ್ ಸಿಸ್ಟಮ್ ರನ್ ಆಗೋದ್ರಿಂದ ಜಗತ್ತಿನ ಅನೇಕ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಇಂಡಿಯಾ ಇಸ್ಲಾಮಿಕ್ ಬ್ಯಾಂಕಿಂಗ್ ಅನ್ನ ಅಥವಾ ಈ ಮಲೇಷಿಯನ್ ಬ್ಯಾಂಕಿಂಗ್ ಗಳನ್ನ ರೆಕಗ್ನೈಸ್ ಮಾಡ್ತಿರಲಿಲ್ಲ. ಸುಮಾರು ವರ್ಷಗಳ ಕಾಲ ಕುಂಟಿತ ಸಾಗಿದ ಅಲ್ಲಿನ ಬ್ಯಾಂಕಿಂಗ್ ಸಿಸ್ಟಮ್ಗೆ ಒಂದು ವಿಶೇಷವಾದ ಶಕ್ತಿ ಬಂದಿದ್ದು 2006 ಹಲಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ 2006 ಮಲೇಷಿಯಾದಲ್ಲಿ ಶುರು ಮಾಡಲಾಯಿತು. ಅಂದ್ರೆ ಇಸ್ಲಾಮಿಕ್ ಬ್ಯಾಂಕಿಂಗ್ಗೆ ಪೂರಕವಾಗಿ ಹಲಾಲ್ ಅನ್ನೋದನ್ನ ಒಂದು ಇಂಡಸ್ಟ್ರಿಯಾಗಿ ಡೆವಲಪ್ ಮಾಡಬೇಕು ಅಂತ. ಯಾವುದನ್ನ ಒಂದು ನೈತಿಕ ಆಚಾರದ ಪದ್ಧತಿ, ಏನಾದರೂ ತಿನ್ನೋಕ್ಕಿಂತ ಮುಂಚೆ ಭಗವಂತನಿಗೆ ಸಮರ್ಪಿಸಬೇಕು ಅಂತ ಹೇಳುವಂತ ಒಂದು ನೈತಿಕ ಚೌಕಟ್ಟಿತ್ತೋ ಅದನ್ನೇ ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡುವಂತ ಉಪಾಯವನ್ನ ಮಲೇಷಿಯಾ ಮಾಡಿತು. ಓಕೆ, ಪ್ರಮೋದ್ ಮುತಾಲಿಕ್ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರು, ಹಲಾಲ್ ಅಂತಂದ್ರೆ ಏನು, ಹೇಗೆ ಇದು ಹಿಂದೂಗಳಿಗೆ ಮಾರಕ, ಹೇಗೆ ಇದು ಮುಸಲ್ಮಾನರಿಗೆ ಅನುಕೂಲ? ಹಲಾಲ್ ಅಂತಕ್ಕಂಥದ್ದನ್ನ ಕೇವಲ ಪ್ರಾಣಿಯ ವಿಚಾರದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಇವರು ಇಂಪೋಸ್ ಮಾಡ್ತಾ ಇದ್ದಾರೆ. ಅಂದರೆ ಹಿಂದೂಗಳ ಮೇಲೆ ಬಲವಂತದ ಹೇರಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹಲಾಲನ್ನು ಬ್ಯಾನ್ ಮಾಡಿ, ಬಹಿಷ್ಕರಿಸಿ, ಹಿಂದೂಗಳು ಯಾರು ಕೂಡ ಹಲಾಲನ್ನು ತಗೊಳ್ಬೇಡಿ. ಯಾಕೆಂದರೆ ಹಲಾಲ್ ಮಾಡ್ತಕ್ಕಂಥವರೇ ಮುಸ್ಲಿಮರು, ಹಲಾಲ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥವರು ಮುಸ್ಲಿಮರು. ನಾವು ಯಾಕೆ ಅವ್ರ ಹತ್ರ ಹೋಗಿ ಸರ್ಟಿಫಿಕೇಟ್ ತಗೋಬೇಕು? ನಾವು ಅದನ್ನು ಬ್ಯಾನ್ ಮಾಡಿಬಿಟ್ರೆ, ಅದನ್ನು ಖರೀದಿ ಮಾಡೋದೇ ಬಿಟ್ಟರೆ ಈ ಅವಶ್ಯಕತೆನೇ ಇರಲ್ಲ. ಹಣದ ಹರಿವು ಅವ್ರಿಗೆ ಹೋಗದೇ ಇಲ್ಲ ಅಂತಕ್ಕಂಥ ಲೆಕ್ಕಾಚಾರ ಇವರದ್ದು. ನಮಸ್ಕಾರ ಹಿಂದೂ ಬಾಂಧವರೇ. ಈ ಯುಗಾದಿ ನಿಮಿತ್ತವಾಗಿ ಹೆಚ್ಚಿನ ಹಿಂದೂಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಜಿಲ್ಲೆಯಲ್ಲಿ, ಬೆಂಗಳೂರು, ಮೈಸೂರು ಈ ಎಲ್ಲ ಭಾಗಗಳಲ್ಲಿ ಯುಗಾದಿ ಮರುದಿನ ಮಾಂಸಾಹಾರವನ್ನ ಮಾಡುವಂಥದ್ದು ಪದ್ಧತಿ ಇದೆ. ಆದರೆ ಎಲ್ಲ ಹಿಂದೂಗಳಲ್ಲಿ ನಾವು ಕಳಕಳಿಯನ್ನು ವಿನಂತಿಯನ್ನು ಮಾಡ್ತೇವೆ, ಯಾರು ಹಿಂದೂಗಳು ಹಲಾಲ್ ಮೀಟ್ ಅನ್ನ, ಹಲಾಲ್ ಮಾಂಸವನ್ನ ಖರೀದಿ ಮಾಡಬಾರ್ದು, ಸೇವನೆ ಮಾಡಬಾರ್ದು, ಅದನ್ನು ಬೈಕಾಟ್ ಮಾಡಬೇಕು, ಬಹಿಷ್ಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇಸ್ಲಾಂ ಪದ್ಧತಿ ಪ್ರಕಾರ ಪ್ರಾಣಿಗಳನ್ನ ಬಿಸ್ಮಿಲ್ಲಾ, ಕುರಾನ್, ಅದೇ ರೀತಿಯಲ್ಲಿ ಶರಿಯ ಆಯತಗಳನ್ನು ಹೇಳಿ ಈಗಾಗಲೇ ಅವರು ಅವರ ಒಂದು ಮತದ ಒಂದು ದೇವರಿಗೆ ಅರ್ಪಣೆ ಮಾಡಿರೋದನ್ನ ಪುನಃ ಯುಗಾದಿಯ ಹಿಂದೂಗಳ ಆ ಹಬ್ಬದಂದು, ನಾವು ಯುಗಾದಿಯ ಮರುದಿನ ಇರಬಹುದು, ನಾವು ಹಿಂದೂ ಪದ್ಧತಿ ಪ್ರಕಾರ ಅದನ್ನು ನಮ್ಮ ದೇವರಿಗೆ ಅರ್ಪಣೆ ಮಾಡೋದು ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧ ಇದೆ. ಮತ್ತೊಂದು ಆಂಗಲಲ್ಲಿ ನೋಡೋದಾದ್ರೆ ಇವತ್ತು ಹಲಾಲ್ ಮಾಂಸ ಇರಬಹುದು, ಹಲಾಲ್ ಎಕಾನಮಿ ಇರಬಹುದು, ಈ ಹಲಾಲ್ ಪ್ರಮಾಣ ಪತ್ರದಿಂದ ಬರುವಂತಹ ಹಣವನ್ನ ದೇಶ ವಿರೋಧಿ ಚಟುವಟಿಕೆಗಳಿಗೆ, ದೇಶದ್ರೋಹದ ಕೃತ್ಯಗಳಿಗೆ, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಇವತ್ತು ಬಳಸ್ತಾ ಇರೋದು ನಾವು ಗಮನಕ್ಕೆ ಬರ್ತಾ ಇದೆ. ನಾವು ಹಲಾಲ್ ಮಾಂಸವನ್ನು ಸ್ವೀಕಾರ ಮಾಡುವಂಥದ್ದು ದೇಶ ವಿರೋಧಿ ಚಟುವಟಿಕೆಗಳಿಗೆ ನಾವು ಕರೆ ನೀಡಿದಂತೆ, ಬೆಂಬಲ ನೀಡಿದಂತೆ ಇದೆ. ಹಾಗಾಗಿ ಹಿಂದೂ ಜನಜಾಗೃತಿ ಸಮಿತಿ ಸಮಸ್ತ ಹಿಂದೂ ಬಾಂಧವರಲ್ಲಿ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತೇವೆ. ಇದು ಕಾನೂನು ಬಾಹಿರ ಅಕ್ರಮವಾದಂತಹ, ಭಾರತವನ್ನು ಇಸ್ಲಾಮೀಕರಣಕ್ಕೆ ಬೆಂಬಲ ನೀಡುವಂತ, ಆರ್ಥಿಕ ಸಹಾಯ ಮಾಡುವಂತ ಹಲಾಲ್ ಪ್ರಮಾಣ ಪತ್ರ, ಹಲಾಲ್ ಇರುವಂತ ಯಾವುದೇ ಮಾಂಸವನ್ನ, ಯಾವುದೇ ವಸ್ತುವನ್ನ ಯಾರು ಹಿಂದೂಗಳು ಖರೀದಿ ಮಾಡಬಾರದು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ಹಲಾಲ್ ಅಂತಕ್ಕಂಥದ್ದು ಹಿಂದೂಗಳ ಮೇಲೆ ಹೇರ್ತಾ ಇರತಕ್ಕಂಥ ಆರ್ಥಿಕ ದಿಗ್ಬಂಧನ. ಹಾಗಾಗಿ ಇದು ವ್ಯವಸ್ಥಿತವಾಗಿ ದೇಶಾದ್ಯಂತ ರೂಪುಗೊಂಡಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹಿಂದೂಗಳು ಖರೀದಿ ಮಾಡಬಾರ್ದು. ಹಲಾಲ್ ಮಾಂಸದ ಅಂಗಡಿಗಳಿಗೆ ಹೋಗಬಾರ್ದು, ಹಲಾಲ್ ಮಾಂಸವನ್ನು ಖರೀದಿ ಮಾಡಬಾರ್ದು, ಹಲಾಲ್ ಸರ್ಟಿಫಿಕೇಟ್ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ಕೂಡ ತಗೊಳ್ಬೇಡಿ, ಇದರ ಮುಖಾಂತರ ನಾವು ಅವರಿಗೆ ಬುದ್ಧಿ ಕಲಿಸಬೇಕು ಅಂತಕ್ಕಂಥದ್ದು ಹಿಂದೂ ಸಂಘಟನೆಗಳ ಒತ್ತಾಯ. ಬೆಂಗಳೂರಿನಲ್ಲಂತೂ ಇದು ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ ಆಂದೋಲನ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡೋಣ.